ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿ ನಿರ್ಮಾಣಗೊಂಡ ಶಿವನ ಪ್ರತಿಮೆಯನ್ನು ನೋಡಲು ದಿನನಿತ್ಯ ನೂರಾರು ಭಕ್ತರು ಆಗಮಿಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿ ನಿರ್ಮಾಣಗೊಂಡಂತಹ ಶಿವನ ಪ್ರತಿಮೆಯನ್ನು ನೋಡಲು ಭಕ್ತಜನ ಸಾಗರ ಹರಿದು ಬರುತ್ತಿದೆ. ರಾಮದುರ್ಗ ಪಟ್ಟಣದಿಂದ ಸೌದತ್ತಿ ಕಡೆಗೆ ಹೋಗುವ ಮಾರ್ಗದಲ್ಲಿ ಬಲು ಎತ್ತರದ ಗುಡ್ಡವಿದ್ದು ಆ ಗುಡ್ಡದ ಮೇಲೆ ಶಿವನ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ಶಿವನ ಸ್ಥಾನವು ಈಗ ಒಂದು ಬೃಹತ್ ಪ್ರವಾಸಿ ತಾಣವಾಗಿ ಹೊರಹೊಮ್ಮಿದೆ. ಇಲ್ಲಿ ಶಿವನ ಮೂರ್ತಿಯನ್ನು ನೋಡಲು ಅತ್ಯಾಕರ್ಷಕವಾಗಿದ್ದು ಅದರ ಎದುರುಗಡೆ ಬಸವಣ್ಣನ ಮೂರ್ತಿ, ಆ ಶಿವನ ಮೂರ್ತಿಯ ಕೆಳಗಡೆ ಶಿವಲಿಂಗದ ಸ್ಥಾಪನೆ, ಈ ಒಂದು ಅದ್ಭುತ ಆಕರ್ಷಣೆ ಉಳ್ಳ ಗರ್ಭಗುಡಿಯಲ್ಲಿ ಕೆಲವೊಂದು ಚಿತ್ರಗಳನ್ನು ಬಿಡಿಸಲಾಗಿದೆ. ಅವುಗಳನ್ನು ನೋಡಲು ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಹೋಗುತ್ತಿರುವುದು ಒಂದು ವಿಶೇಷವಾಗಿದೆ. ಯಲ್ಲಮ್ಮನ ಗುಡ್ಡಕ್ಕೆ ಭಕ್ತಾದಿಗಳು ಹೋಗಿ ಮರಳಿ ಈ ಶಿವನ ದರ್ಶನ ಮಾಡಿಕೊಂಡು ಹೋಗುತ್ತಿದ್ದಾರೆ. ನಾವು ಈ ದೃಶ್ಯವನ್ನ ನೋಡೋಣ, ಬನ್ನಿ. ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ಇಲ್ಲಿ ಸ್ಥಾಪಿಸಲಾಗಿದೆ. ಅಶೋಕವನದ ಶ್ರೀರಾಮೇಶ್ವರ ದೇವಸ್ಥಾನ ಎಂದು ನಾಮಕರಣ ಮಾಡಿದ್ದಾರೆ. ಇಲ್ಲಿ ಇರುವಂತಹ ಬೃಹತ್ ಶಿವನ ಪ್ರತಿಮೆಯನ್ನು ನೋಡಲು ದಿನನಿತ್ಯ ಅಸಂಖ್ಯ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಇದು ವಿಶೇಷವಾಗಿದೆ. ಚೆನ್ನಾಗಿದೆ, ತುಂಬಾ ಜನಗಳು ಬರ್ತಾರೆ. ಬಿಸಿಲೇ ಸೆಕೆಂಡ್ ಚೆನ್ನಾಗಿದೆ. ಜಸ್ಟ್ ಬಂದ್ಕೊಂಡು ಹೋಗ್ತಾರೆ. ದೇವಸ್ಥಾನ ಮಾಡಿದಾಗ ಇದೊಂದು ಇವಾಗ ನಮ್ಮ ಜಿಲ್ಲಾ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಇದು ಚೆನ್ನಾಗಿದೆ. ಎಲ್ಲ ಪ್ರವಾಸಿಗರು ತುಂಬ ಜನ ಬಂದ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಪಟ್ಟಣ ಅವರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.